ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ EKYC ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು, ಅದನ್ನು ಯಾಕೆ ಮಾಡಿಸ್ಕೊಳ್ಬೇಕು ಮತ್ತು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ರೈತರು ಈ ವಿಡಿಯೋವನ್ನು ನೋಡಲೇಬೇಕು, ಹಾಗೆ ಇದನ್ನು ಆದಷ್ಟು ಶೇರ್ ಮಾಡಿ. ಹಾಗೆ ಇಂಥ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸರ್ಕಾರ ಪ್ರತಿಯೊಬ್ಬ ರೈತರು ಸಹ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ EKYCಯನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯ ಅಂತ ಮಾಡಿದೆ. ಪ್ರತಿಯೊಬ್ಬರು ರೈತರು ಇದನ್ನು ಮಾಡಿಸ್ಕೊಳ್ಳೇಬೇಕು. ಕೆಲವೊಂದಿಷ್ಟು ರೈತರು EKYCಯನ್ನು ಮಾಡಿಸಿದ್ದಾರೆ, ಮತ್ತು ಇನ್ನೂ ಕೆಲವಷ್ಟು ರೈತರು ಮಾಡಿಸೇ ಇಲ್ಲ. ಎಲ್ಲ ರೈತ ಕುಟುಂಬಗಳು EKYCಯನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಏಕೆಂದರೆ ಈ ಕೇಂದ್ರ ಸರ್ಕಾರ ಈ PM ಕಿಸಾನ್ ಯೋಜನೆ ಅಡಿಯಲ್ಲಿ ನಿರ್ದಿಷ್ಟವಾದ ಆದಾಯದ ಬೆಂಬಲವನ್ನು ಸರ್ಕಾರ ನೀಡುತ್ತೆ. ಹಾಗಾಗಿ ಈ ಆದಾಯ ರೈತರಿಗೆ ಸಿಗಬೇಕಾದ್ರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ EKYC ಮಾಡಿಸ್ಕೊಳ್ಳುವುದು ರೈತರಿಗೆ ಕಡ್ಡಾಯವಾಗಿರುತ್ತೆ. ಹಾಗಾಗಿ EKYCಯನ್ನು ಪ್ರತಿಯೊಬ್ಬ ರೈತರು ಸಹ ಮಾಡಿಸ್ಕೊಳ್ಳೇಬೇಕು. ಇದು ಯಾಕೆಂದರೆ EKYC ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಪ್ರತಿ ವರ್ಷವೂ ಸಹ ಕೇಂದ್ರ ಸರ್ಕಾರದಿಂದ 3 ಕಂತುಗಳಲ್ಲಿ ತಲಾ 2,000 ಅಂದರೆ 6,000 ರೂಪಾಯಿ, 3 ಕಂತುಗಳಲ್ಲಿ 2,000, 2,000, 2,000 ಈ ರೀತಿ ಪ್ರತಿ ವರ್ಷವೂ ಸಹ ನಿಮಗೆ ಅಕೌಂಟಿಗೆ ಜಮಾ ಆಗುತ್ತೆ, ನೇರವಾಗಿ ಅಕೌಂಟಿಗೆ ಜಮಾ ಆಗುತ್ತೆ. ಹಾಗಾಗಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಇದು ಜಮಾ ಆಗುವುದರಿಂದ EKYC ಮಾಡಿಸ್ಕೊಳ್ಳೋದು ಕಡ್ಡಾಯ. ರೈತರು EKYC ಮಾಡಿಸ್ಕೊಳ್ಳುವುದು ಕಡ್ಡಾಯವಾಗುತ್ತೆ. ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೇನೆ ಅಂದರೆ EKYC ಮಾಡಿಸಿದರೆ ಮಾತ್ರ ಇನ್ಮುಂದೆ ದುಡ್ಡು ಬರುತ್ತೆ. EKYC ಮಾಡಿಸಲ್ಲದೇ ಇರುವ ರೈತರಿಗೆ ಯಾವುದೇ ಕಾರಣಕ್ಕೂ ದುಡ್ಡು ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು EKYC ಮಾಡಿಸಿ, ಕಡ್ಡಾಯವಾಗಿರುತ್ತೆ ಇದು, ಆವಾಗ ಮಾತ್ರ ನಿಮಗೆ ದುಡ್ಡು ಬರೋದು. ಅದರಲ್ಲಿ ಇನ್ನೊಂದು ಏನಂದರೆ ಈ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು ಕೊನೆಯ ದಿನಾಂಕ EKYC ಮಾಡಿಸೋಕ್ಕೆ ಇದು ವಿಸ್ತರಣೆ ಮಾಡಿದರೆ 7ನೇ ತಾರೀಕಿನ ಮಟ್ಟ ಈ 7ನೇ ತಾರೀಕು ಲಾಸ್ಟ್ ಆಗಿರುತ್ತೆ. ನಿಮಗೆ 7ನೇ ತಾರೀಕು ಒಳಗಡೆ EKYC ಅಪ್ಡೇಟ್ ಮಾಡಬೇಕು, ಅದರ ಮೇಲೆ ಮಾಡ್ಸೋಕ್ಕೆ ಹೋದರೆ ಬರೋದಿಲ್ಲ. ಹಾಗಾಗಿ ನೀವು ಕಡ್ಡಾಯವಾಗಿ 7ನೇ ತಾರೀಕು ಒಳಗಡೆ EKYC ಮಾಡಿಸಿ. ಮತ್ತು ಅದನ್ನು ಯಾವ ರೀತಿ ಮಾಡ್ಬೋದು ಅಂದರೆ 2 ರೀತಿ ಮಾಡ್ಬೋದು. ಒಂದು, ನೀವು ನಿಮ್ಮ ಮೊಬೈಲ್ನಲ್ಲೇ ಸಹ EKYCನ ಅಪ್ಡೇಟ್ ಮಾಡ್ಬೋದು. ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇದ್ದರೆ ನಿಮ್ಮ ಮಕ್ಕಳು ಅಥವಾ ಯಾರು, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸೀದಾ ಡೈರೆಕ್ಟಾಗಿ PM ಕಿಸಾನ್ ಯೋಜನೆ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಹೋಗಿ ನೀವು EKYCಯನ್ನು ಅಪ್ಡೇಟ್ ಮಾಡ್ಬೋದು. ಮತ್ತು ಇನ್ನೊಂದಾಗಿ ನೀವು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ಸಹ ಅಪ್ಡೇಟ್ ಮಾಡಿಸ್ಬೋದು, ಅಥವಾ 1 ಗ್ರಾಮ್ ಸೇವಾ ಯೋಜನೆ ಇರ್ತವೆ ಅಲ್ಲಿ ಸಹ EKYCಯನ್ನು ಅಪ್ಡೇಟ್ ಮಾಡ್ತಾರೆ. ನೀವು ಅಲ್ಲಿ ಹೋಗಿ ಸಹ EKYCಯನ್ನು ಅಪ್ಡೇಟ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ನಲ್ಲೇ ಡೈರೆಕ್ಟಾಗಿ ನೀವು EKYCಯನ್ನು ಅಪ್ಡೇಟ್ ಮಾಡ್ಬೋದು. ಅದು ಯಾವಂದರೆ ಈಗ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ಕಂಟಿನ್ಯೂ ಆಗುತ್ತೆ ವೀಡಿಯೋ. ಅದರಲ್ಲಿ ನೀವು ಯಾವ ರೀತಿ ಮೊಬೈಲ್ನಲ್ಲೇ EKYCಯನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈ ತಿಂಗಳು 7ನೇ ತಾರೀಕೆ ಕೊನೆಯಾಗಿರುತ್ತೆ. ಪ್ಲೀಸ್ ಎಲ್ಲರೂ ನೀವು EKYCಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಥರ ಕ್ರೋಮ್ ಬಜಾರ್ಗೆ ಬರುತ್ತೆ. ಈ ಥರ ಬಂದಾಗ ನೀವು ಕೆಳಗಡೆ ಬಂದು ಅಲ್ಲಿ ಕೆಂಪು ಕಲರ್ನಲ್ಲಿ ಒಂದು EKYC ಅಂತ ಫಾರ್ಮ್ ಬರ್ತಾ ಇಲ್ಲಿದೆ ನೋಡಿ, EKYC ಬಾಕ್ಸ್ನಲ್ಲಿ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಕ್ರೋಮ್ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು PM ಕಿಸಾನ್ ಯೋಜನೆಗೆ ಯಾವ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರ್ತೀರೋ ಆ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಅಲ್ಲಿ ಆ ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಈಗ ನಾನು ನನ್ನ ಆಧಾರ್ ಕಾರ್ಡನ್ನು ನಂಬರನ್ನು ಟೈಪ್ ಮಾಡ್ತಿದ್ದೀನಿ. ಆಗ ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಯಾವುದು PM ಕಿಸಾನ್ ಯೋಜನೆಗೆ ಅಟ್ಯಾಚ್ ಮಾಡಿರ್ತೀರೋ ಆ ಆಧಾರ್ ಕಾರ್ಡ್ ನಂಬರನ್ನು ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಈ ಥರ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ಈ ಥರ ಇಲ್ಲಿ ನೀವು ಹಾಕಿದ ನಂತರ ಇಲ್ಲಿ ಸರ್ಚ್ ಬಟನ್ ಕಾಣ್ತಿದ್ದಲ್ಲ, ಈ ಸರ್ಚ್ ಬಟನನ್ನು ಕ್ಲಿಕ್ ಮಾಡೋಕ್ಕಾಗತ್ತೆ. EKYC ಈಸ್ ಆಲ್ರೆಡಿ ಡನ್ ಅಂದರೆ ನಂದಲ್ಲೇ EKYC ಆಲ್ರೆಡಿ ನಾನಲ್ಲೇ ಲಾಗಿನ್ ಆಗಿದ್ದೀನಿ. ಹಾಗಾಗಿ ಇದು ನನ್ನದು ಲಾಗಿನ್ ಆಗ್ತಾ ಇಲ್ಲ, ಸಾರಿ. ಇದನ್ನು ನಾನು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಈಸಿ ಇದೆ, ನಾನು ಯಾವ ಥರ ಮಾಡೋಕೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಈಗ ಇಲ್ಲಿ ಬರುತ್ತಲ್ಲ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟಲೆ ನಂತರ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಟನ್ ಒತ್ತೀರಾ, ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡಿದಾಗಿಂದೆ ಅಲ್ಲಿ ನಿಮಗೆ ಒಂದು ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಆ ಕ್ಯಾಪ್ಚರ್ ಕೋಡ್ ಅಲ್ಲಿ ಏನು ಕ್ಯಾಪ್ಚರ್ ಕೋಡ್ ಬಂದಿರುತ್ತೋ ಅದೇ ಕ್ಯಾಪ್ಚರ್ ಕೋಡೇ ಹಾಕಬೇಕು. ಹಾಗಾದ್ರೆ ಮಾತ್ರ ಅದು ತೆಗೆದುಕೊಳ್ತೇವೆ, ಇಲ್ಲಾಂದರೆ ತೆಗೆದುಕೊಳ್ಳೋದಿಲ್ಲ. ಆ ಕ್ಯಾಪ್ಚರ್ ಕೋಡ್ ಏನು ತೋರಿಸ್ತಾರೋ ಆ ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆದಂಥ ಫೋನ್ ನಂಬರನ್ನು ಕೇಳುತ್ತೆ. ಅದು ನಿಮ್ಮ ಫೋನ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು. ಲಿಂಕ್ ಆಗಿದ್ದರೆ ಮಾತ್ರ ನಿಮಗೆ ಅಲ್ಲಿ OTP ಬರುತ್ತೆ. ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆದಂಥ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್
ಗೆಟ್ ಒ ಟಿ ಪಿ ಅಂತ ಬಂದಿರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರಿಗೆ, ನೀವು ಹಾಕಿರುವಂಥ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ. ಒ ಟಿ ಪಿ ಅದನ್ನು ಆ ಒ ಟಿ ಪಿಯನ್ನು ಎಂಟರ್ ಮಾಡಿ, ನೀವು ಯಾವ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಲಾಸ್ಟ್ನೇದಾಗಿ ಸಬ್ಮಿಟ್ ಅಂತ ಇರುತ್ತೆ ಕೆಳಗಡೆ. ನೀವು ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇ ಕೆ ವೈ ಸಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಈ ರೀತಿ ನೀವು ಇ ಕೆ ವೈ ಸಿಯನ್ನು ಅಪ್ಡೇಟ್ ಮೊಬೈಲ್ನಲ್ಲೇ ಮಾಡ್ಬೋದು. ಈಸಿ ಇದೆ ಇದು. ನಾನು ವೀಡಿಯೋ ಬಂದಿದ್ದರೆ ನಿಮಗೆ ತೋರಿಸ್ತಿದ್ದೆ, ನನ್ನ ವೀಡಿಯೋ ಬರ್ತಾ ಇಲ್ಲ ಅದು ಯಾಕೋ, ಹಾಗಾಗಿ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹಂಗೆ ಹೇಳಿದ್ದೀನಿ. ನಿಮಗೆ ಬೇಕಂದರೆ ಒಂದು ಸ್ಕ್ರೀನ್ಶಾಟ್ ಸಹ ನಿಮಗೆ ಹಾಕಿರ್ತೀನಿ, ನೀವು ಅದರಲ್ಲಿ ಓದ್ಕೊಂಡು ಬೇಕಾದ್ರೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಈ ರೀತಿ ನೀವು ಮೊಬೈಲ್ನಲ್ಲೇ ಈ ಕೆ ವಿ ಸಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ ಇಲ್ಲ ಅಂದರೆ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಲ್ಲಿ ತಂಬ್ ಕೊಡೋದ್ರ ಮೂಲಕ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಅಲ್ಲಿ ಸೇವಾ ಕೇಂದ್ರ ಅಥವಾ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬೇಕು ನೀವು. ಇದರಲ್ಲಿ ಕೆ ವೈ ಸಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕನ್ನೋದಿದೆ, ನೀವು ಇದನ್ನು ಓದ್ಕೊಂಡು ಸಹ ಮಾಡ್ಬೋದು.